ಇವತ್ತು ಪವರ್ ಟಿವಿಯ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದಲ್ಲಿ ನಾಗಠಾಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸ್ತು ಅಲ್ಲಿನ ಮತದಾರರು ಕೂಡ ಕಾಲ್ ಅಥವಾ ರೆಸ್ಪಾನ್ಸ್ ಸಕ್ಕತ್ತಾಗಿಯೇ ಬಂತು ಇವತ್ತಿನ ಕಾಲ್ ಮಾಡಿ ಓಟ್ ಮಾಡಿ ಎರಡನೇ ಕ್ಷೇತ್ರದ ಮತದಾನ ಮುಕ್ತಾಯ ಆಗಿದೆ ನಾಗಠಾಣ ಕ್ಷೇತ್ರದಿಂದ ಮಧ್ಯಾಹ್ನದಿಂದ ಪವರ್ ಟಿವಿಗೆ ಸಾವಿರಾರು ಕರೆಗಳು ಬಂತು ನಾಗಠಾಣ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತ ಬಂದಿದೆ ನಾಗಠಾಣದಲ್ಲಿ ಹೇಗಿದೆ ಸದ್ಯದ ಟ್ರೆಂಡ್ ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹೇಗಿದೆ ವಿಜಯಪುರ ಜಿಲ್ಲೆಯ ಪ್ರಮುಖ ಕ್ಷೇತ್ರಗಳಲ್ಲಿ ನಾಗಠಾಣ ಕೂಡ ಒಂದು ನಾಗಠಾಣ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲುವ ಪಕ್ಷ ಯಾವುದು ಇದನ್ನ ಸರ್ವೆ ಮಾಡಿದೆ ನಿಮ್ಮ ಪವರ್ ಟಿವಿ ನಾಗಠಾಣ ಮತದಾರರಿಂದ ಒಟ್ಟು ಮತಗಳಾಗಿರುವಂತದ್ದು 11740 ಪುರುಷ ಮತದಾರರು 11218 ಮಹಿಳಾ ಮತದಾರರು 522 ಇನ್ನು ಯಾವ ಬಿಸಿನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸಿನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ ಬಿಸಿನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪಕ್ಷಕ್ಕೆ ಎಷ್ಟು ಮತಗಳು ಬಿದ್ದಿವೆ ಹಾಗಾದ್ರೆ ನೋಡೋಣ ಇತರೆ ಪಕ್ಷದ ಅಭ್ಯರ್ಥಿಗೆ ಒಟ್ಟು 1284 ಮತಗಳು ಚಲಾವಣೆ ಆಗಿದೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಮತಗಳು 5244 ಅದರಲ್ಲಿ ಪುರುಷರು 5112 ಮಹಿಳೆಯರು 132 ಬಿಜೆಪಿಗೆ ಜಾತ್ಯತೀತ ಜನತಾದಳಕ್ಕೂ ಕೂಡ ನಾಗಠಾಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಡ ಶೇಕಡಾ 32 ರಷ್ಟು ಮತಗಳು ದಾಖಲಾದರೆ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡಾ 45 ರಷ್ಟು ಮತಗಳು ಚಲಾವಣೆಯಾಗಿದೆ ಜಾತ್ಯತೀತ ಜನತಾದಳ ಶೇಕಡಾ 12 ರಷ್ಟು ಮತಗಳು ದಾಖಲಾಗಿದೆ ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 11 ರಷ್ಟು ಮತಗಳನ್ನು ಮತದಾರರು ಹಾಕಿರುವಂತದ್ದು ಕಾಂಗ್ರೆಸ್ ವಿರುದ್ಧ 1430 ಮತಗಳ ಅಂತರದಿಂದ ಬಿಜೆಪಿ ಮುಂದಿದೆ ನಾಗಠಾಣ ಕ್ಷೇತ್ರದಲ್ಲಿ ಸದ್ಯಕ್ಕೆ ಬಿಜೆಪಿ ಮುಂದಿರುವಂತದ್ದು ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇಂದಿನ ಎರಡನೇ ಫಲಿತಾಂಶ ನಾಗಠಾಣ ವಿಧಾನಸಭಾ ಕ್ಷೇತ್ರ ನಾಗಠಾಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಭರ್ಜರಿ ಮುನ್ನುಡಿ ಇದೆ ನಾಗಠಾಣ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿಗೆ ಜನಬೆಂಬಲ ಜಾಸ್ತಿ ಇದೆ ಹಾಲಿ ಶಾಸಕ ಜೆಡಿಎಸ್ನ ದೇವಾನಂದ ಚೌಹಾಣ್ಗೆ ನಾಗಠಾಣದಲ್ಲಿ ಇದೀಗ ಹಿನ್ನಡೆಯಾಗಿದೆ ನಾಗಠಾಣ ಕ್ಷೇತ್ರವನ್ನು ಕಳೆದುಕೊಳ್ಳಲಿದ್ಯಾ ಹಾಗಾದ್ರೆ ಜನತಾದಳ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಸದ್ಯಕ್ಕೆ ಬಿಜೆಪಿಗೆ ಮುನ್ನಡಿ ಇರುವಂತದ್ದು ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇಂದಿನ ಎರಡನೇ ಕ್ಷೇತ್ರ ನಾಗಠಾಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಟೈಟ್ ಫೈಟ್ ಇರುವಂತದ್ದು ಬಿಜೆಪಿ ಟಿಕೆಟ್ಗಾಗಿ ಮೂವರ ನಡುವೆ ತೀವ್ರ ಪೈಪೋಟಿ ಇದೆ ಸಂಸದ ರಮೇಶ್ ಜಿಗಜಿಣಗಿ ಗೋವಿಂದ ಕಾರಜೋಳ ನಡುವೆ ಪೈಪೋಟಿ ಇರುವಂತದ್ದು ಬಿಜೆಪಿಯಿಂದ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರ ಜೆಡಿಎಸ್ ಶಾಸಕ ದೇವಾನಂದ ಚೌಹಾಣ್ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಶ್ರೀನಾಥ್ ಪೂಜಾರಿ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ನಾಗಠಾಣ ಕ್ಷೇತ್ರದಲ್ಲಿ ಗೆಲುವಿನ ಭರವಸೆ ಮೂಡಿಸಿದೆ ಬಿಜೆಪಿ ಇದು ನಾಗಠಾಣ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಇನ್ನು ಗ್ರಾಫ್ ಅನ್ನು ಗಮನಿಸೋದಾದ್ರೆ ಬಿಜೆಪಿ ಶೇಕಡಾ 45% ಕಾಂಗ್ರೆಸ್ 32 ಜೆಡಿಎಸ್ 12 ಇತರೆ 11 ಅಂದರೆ ಇತರೆ ಜೆಡಿಎಸ್ ಸದ್ಯಕ್ಕೆ 12-11% ಇರುವಂಥದ್ದು ಕಾಂಗ್ರೆಸ್ 32 ಆದರೆ ಬಿಜೆಪಿ 45% ಬಂದಿರುವಂಥದ್ದು ನಾಗಠಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಇರುವಂಥದ್ದು ಜೆಡಿಎಸ್ ತನ್ನ ಅಧಿಕಾರವನ್ನು ನಡೆಸ್ತಾ ಇದೆ ದೇವಾನಂದ ಚೌಹಾಣ್ ಅವರು ಈಗ ಸದ್ಯಕ್ಕೆ ಶಾಸಕರಾಗಿರುವಂಥದ್ದು ಎಲ್ಲ ಒಂದು ಕಡೆ ಅವರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ಅಷ್ಟರ ಮಟ್ಟಿಗೆ ಜನರಿಗೆ ತಲುಪಿಲ್ಲ ಅಥವಾ ಜನರಿಗೆ ಇಷ್ಟ ಆಗಿಲ್ವಾ ಅಥವಾ ಪಕ್ಷ ಬದಲಾವಣೆಯನ್ನು ಮಾಡೋಣ ಅಭ್ಯರ್ಥಿಯನ್ನು ಬದಲಾವಣೆ ಮಾಡೋಣ ಅನ್ನೋ ಒಂದು ಸೂಚನೆಯನ್ನು ಜನರು ನೀಡ್ತಿದ್ದಾರಾ ಅಂತ ಇನ್ನು ಮತ್ತೊಂದು ಕಡೆ ಬಿಜೆಪಿಯವರ ಬಿಜೆಪಿಯಲ್ಲಿ ಅಭ್ಯರ್ಥಿಗಳನ್ನು ಗಮನಿಸೋದಾದರೆ ಗೋವಿಂದ ಕಾರಜೋಳ ಅವರ ಪುತ್ರರಾದಂಥ ಗೋಪಾಲ ಕಾರಜೋಳ ಆಗಿರ್ಬೋದು ಉಮೇಶ್ ಕಾರಜೋಳ ಆಗಿರ್ಬೋದು ಇವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಿಂದ ಇನ್ನು ಜೆಡಿಎಸ್ ಅನ್ನು ಗಮನಿಸೋದಾದರೆ ದೇವಾನಂದ ಚೌಹಾಣ್ ಅವರು ಈಗ ಪ್ರೆಸೆಂಟ್ ಇರುವಂಥದ್ದು ಸೊ ಮುಂಬರುವ ಚುನಾವಣೆಯಲ್ಲಿ ಅವ್ರಿಗೆ ಮತಗಳು ಕಡಿಮೆ ಬಂದಿರುವಂಥದ್ದು ಇವತ್ತಿನ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಸಲ್ಲಿ ಗಮನಿಸೋದಾದರೆ ಶ್ರೀನಾಥ್ ಪೂಜಾರಿ ಅವರು ಪ್ರಮುಖ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮತ್ತೊಂದು ಕಡೆ ವಿಠಲ್ ಕಟಕದೊಂಡ ಅವರು ಕೂಡ ರಾಜು ಆಲಗೂರ್ ಅವರು ಕೂಡ ಒಂದಷ್ಟು ಜನ ಆಕಾಂಕ್ಷಿಗಳಿರುವಂಥದ್ದು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಇವತ್ತಿನ ನಾಗಠಾಣ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಿಮ್ಮ ಪವರ್ ಟಿವಿ ನಡೆಸಿರುವಂಥ ಒಂದು ಸಮೀಕ್ಷೆಯಲ್ಲಿ ಬಿಜೆಪಿ ಜೊತೆಗೆ
ಕಾಂಗ್ರೆಸ್ ನಡುವೆ ಟೈಟ್ ಫೈಟ್ ಇರುವಂತದ್ದು. ಸದ್ಯಕ್ಕೆ ಜೆಡಿಎಸ್ ಇದ್ರೂ ಕೂಡ ಅಲ್ಲಿ ಶಾಸಕರು ದೇವಾನಂದ ಚೌಹಾಣ್ ಆದರೂ ಕೂಡ ಬಿಜೆಪಿ ಜೊತೆಗೆ ಕಾಂಗ್ರೆಸ್ ಗೆ ಹೆಚ್ಚು ಮತಗಳು ಬಂದಿರುವಂತದ್ದು. ಅದರಲ್ಲೂ ಬಿಜೆಪಿ ಈಗ ಮುನ್ನುಡಿಯನ್ನ ಸಾಧಿಸಿಕೊಂಡಿದೆ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.